92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಹಲೋ, ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ. ಏನ್ ಖುಷಿಯಾಗಿ ನೋಡಿದೆ, ಎಲ್ಲೋ ಹೋದ್ಲು ಅನ್ಕೊಂಡು. ಹಾಡಲ್ ಮಾತ್ರ ಗೋಳಿದೆ, ಇವ್ರ ಮುಖದಲ್ಲಿ ಸಂತೋಷ ಕುಣಿತಾ ಇದೆ. ಎಷ್ಟು ಲೇಟ್ ಮಾಡಿದೆ ನೀನು ಕಾರ್ಯಕ್ರಮ ಬರಕ್ಕೆ ಶುರು ಆಗ್ಬಿಡಕ್ಕೆ ಕಾರ್ಯಕ್ರಮ ಏನ್ ಮಾಡೋದು ಗೊತ್ತಲ್ಲ, ಅದಕ್ಕೆ ಹಾಕ್ದೆ ಹಾಡ್ನ. ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನೋ ಮ್ಯಾನ್ ಅಂತ. ಟೈಮ್ ಎಷ್ಟು? ಎರಡು ಗಂಟೆ ಆಗ್ಬಿಡ್ತು, ಕೆಲಸ ಪ್ರೋಗ್ರಾಮ್ ಶುರು ಮಾಡ್ಬೇಕು. ನೀನು ಊಟ ಮಾಡ್ತಾ ಇದ್ದೆ, ಬಂದ್ಬಿಟ್ಟೆ ನಾನು. ಎನಿವೆ, ಇರ್ಲಿ. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಎಲ್ರಿಗೂ ಶುಭ ಶನಿವಾರದ ಶುಭಾಶಯಗಳು. ಶುಭ ಶನಿವಾರದ ಶುಭಾಶಯಗಳು, ಅದ್ಭುತವಾಗಿದೆ. ನಾನು ನಿಮ್ಮ ಸಿಹಿಕೈ ಚಂದ್ರು, ನನ್ನ ಜೊತೆ ಇದ್ದಾಳೆ ಸಿಹಿಕೈ ಗೀತಾ. ಓಕೆ, ನಾವು ಇಡೀ ವಾರ ಗಿರೀಶ್ ಕಾರ್ನಾಡ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಮಾತುಗಳನ್ನ ಆಡ್ತಿರ್ಬೇಕಾದ್ರೆ ಅವರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿರ್ಬೇಕಾದ್ರೆ ಒಂಥರ ರೋಮಾಂಚನ ಆಗ್ತಾ ಇತ್ತು. ಏನಂದ್ರೆ ಫೀಲ್ ಪ್ರೌಡ್. ಇನ್ನೊಂದೇನಂದ್ರೆ ಗಿರೀಶ್ ಕಾರ್ನಾಡ್ ಅವ್ರ ಜೊತೆ ಕೆಲಸ ಮಾಡಿದ್ದೀವಿ, ಗಿರೀಶ್ ಕಾರ್ನಾಡ್ ಅವ್ರನ್ನ ಭೇಟಿ ಆಗಿದ್ದೀವಿ, ಅವ್ರ ನಾಟಕಗಳನ್ನ ನೋಡಿದ್ದೀವಿ. ಇದೆಲ್ಲ ಒಂಥರ ಅವ್ರ ನಾಟಕಗಳನ್ನ ಮಾಡಿದ್ದೀನಿ. ಸೊ ಒಂಥರ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಒಂಥರ ಧನ್ಯತಾ ಭಾವ, ಜೊತೆಗೆ ಒಂಥರ ಹೆಮ್ಮೆಯ ವಿಷಯ. ಇಂಥ ಒಬ್ಬ ಕರ್ನಾಟಕದ ಕನ್ನಡದ ಪುತ್ರ ಇಷ್ಟು ಹೆಸರು ಮಾಡಿದ್ದಾರೆ. ಅವ್ರ ಜೊತೆ ನಾವು ಒಡನಾಡ ಒಂಚೂರಾದ್ರೂ ಇತ್ತಲ್ಲ, ನಮ್ಮ ಭಾಗ್ಯ ಅದೇನಿವೆ. ನಾನು ನಿನ್ನೆ ನೆಕ್ಸ್ಟ್ ಗಿರೀಶ್ ಕಾರ್ನಾಡ್ ಅವರು ತಬ್ಬಲಿಯು ನೀನಾದ ಮಗನೇ ಆದ್ಮೇಲೆ ಯಾವ ಸಿನಿಮಾ ಮಾಡಿದ್ರು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅದ್ರ ಬಗ್ಗೆ ಇವತ್ತೆಲ್ಲ ಮಾತಾಡೋಣ. ಓಕೆ, ಏನಂದ್ರೆ ಕ್ರಿಸ್ತ ಶಕ 2nd ಶತಮಾನದಲ್ಲಿ ಶೂದ್ರಕ ಮಹಾಕವಿ ಮೃಚ್ಛ ಕಟಿಕ ಅಂತ ಒಂದು ನಾಟಕ ಬರೆದ್ರು. ಆ ನಾಟಕ ಇವತ್ತೂ ಕೂಡ ಸಲ್ಲುವಂತಹ ಕೃತಿ. ಅದು ಭಾರತದ ಎಲ್ಲಾ ಭಾಷೆಗಳಲ್ಲೂ ನಾಟಕದ ರೂಪವನ್ನು ಪಡ್ಕೊಂಡು ತುಂಬಾ ಯಶಸ್ವಿಯಾಗಿದೆ ಕೂಡ. ಅಷ್ಟೇ ಅಲ್ಲ, ಮೂಕಿ ಚಿತ್ರದ ಕಾಲದಲ್ಲೂ ಕೂಡ ಚಿತ್ರರಂಗದಲ್ಲಿ ಈ ವಸ್ತು ಬಳಕೆ ಆಗಿತ್ತು. ಟಿಪಿ ಕೈಲಾಸಂ ಅವರು ನಿರ್ದೇಶನ ಮಾಡಿದ ಮೂಕಿ ಚಿತ್ರ ವಸಂತ ಸೇನಾ ದೇಶಾದ್ಯಂತ ಜನಪ್ರಿಯವಾಗಿ ಯಶಸ್ವಿ ಪ್ರದರ್ಶನ ಕಾಣ್ತು. ವಾಕ್ ಚಿತ್ರಗಳು ಆರಂಭವಾದ ನಂತರ ಎಲ್ಲಾ ಭಾಷೆಗಳಲ್ಲೂ ಮತ್ತೆ ವಸಂತ ಸೇನಾ ಮೂಡ್ ಬಂತು. ಕನ್ನಡದಲ್ಲೂ ಕೂಡ 1941ರಲ್ಲಿ ವಸಂತ ಸೇನಾ ಚಿತ್ರ ಮೂಡ್ ಬಂತು. ಆರ್ ನಾಗೇಂದ್ರ ರಾಯರು ಅದನ್ನ ರೂಪಿಸಿದಷ್ಟೇ ಅಲ್ಲ, ಶಕಾರ್ನ ಪಾತ್ರ ಕೂಡ ಅದರಲ್ಲಿ ನಿರ್ವಹಿಸಿದ್ರು. ಸುಬ್ಬಯ್ಯನಾಯ್ಡು ಅವರು ಚಾರುದತ್ತನಾಗಿ ಲಕ್ಷ್ಮೀಬಾಯಿ ವಸಂತ ಸೇನೆಯಾಗಿ ಅಭಿನಯಿಸಿದ್ರು. ಈ ಪ್ರಸ್ತಾಪ ಯಾಕೆ ಮಾಡ್ತಿದೀವಿ ಅಂದ್ರೆ, ಗಿರೀಶ್ ಕಾರ್ನಾಡರ ನಿರ್ದೇಶನದಲ್ಲೂ ಕೂಡ ವಸಂತ ಸೇನಾ ಚಿತ್ರವಾಗಿ ಮೂಡ್ ಬಂದಿದ್ರಿಂದ. ಆ ಚಿತ್ರ ಯಾವುದು ಅಂತ ಒಂದು ವಿರಾಮ ತಗೊಂಡು ಹೇಳ್ತೀವಿ. ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಮೃಚ್ಛಕಟಿಕಾ ನಾಟಕವನ್ನು ಇವತ್ತಿಗೆ ಹೊಂದುವಂತೆ ಬದಲಾಯಿಸಿ ಅದನ್ನು ಚಿತ್ರ ಮಾಡಬೇಕು ಅಂತ ಬಯಸಿದವರು ಹಿರಿಯ ಕಲಾವಿದ ಶಶಿ ಕಪೂರ್. ಅದಕ್ಕೆ ರಂಗಭೂಮಿಯನ್ನು ಆಳವಾಗಿ ಬಲ್ಲವರು ಬೇಕು ಅಂತ ಹುಡುಕ್ತಿದ್ದಾಗ ಅವರ ಕಣ್ಣಿಗೆ ಬಿದ್ದಿತ್ತು ಗಿರೀಶ್ ಕಾರ್ನಾಡ್ ಅವರು. ಗಿರೀಶ್ ಕಾರ್ನಾಡ್ ಅವರು ಅಲ್ಲಿವರೆಗೆ ನಿರ್ದೇಶನ ಮಾಡಿದ್ದೆಲ್ಲವೂ ಕಲಾತ್ಮಕ ಚಿತ್ರಗಳು. ಆದರೆ ಶಶಿ ಕಪೂರ್ ಅವರು ಬಯಸಿದ್ದು ಒಂದು ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತ. ಅದು ಬಿಗ್ ಬಜೆಟ್ನ ಕಮರ್ಷಿಯಲ್ ಚಿತ್ರ. ಈ ಕಾರಣದಿಂದಲೇ ಕಾರ್ನಾಡ್ ಅವರು ಈ ಸಿನಿಮಾದ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋದಕ್ಕೆ ಮೊದಲು ತುಂಬಾನೇ ಹಿಂಜರಿದ್ರು. ಆದರೆ ಶಶಿ ಕಪೂರ್ ಬಿಡಲಿಲ್ಲ. ಈ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ಕಾರ್ನಾಡ್ ಅವ್ರಿಗಿಂತ ಅರ್ಹರಾದವರು ಬೇರೆ ಯಾರು ಇಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಕಾರ್ನಾಡ್ ಅವರು ಕಮರ್ಷಿಯಲ್ ಸಿನಿಮಾಗಳನ್ನ ನಿರ್ದೇಶನ ಮಾಡದೇ ಇದ್ರು ಅವುಗಳಲ್ಲಿ ಅಭಿನಯಿಸಿದ್ರು. ಹೀಗಾಗಿ ಆ ಹೊಣೆಯನ್ನ ನಿರ್ವಹಿಸೋದಕ್ಕೆ ಅವರು ಸಿದ್ಧರಾದ್ರು. ವಸಂತ ಸೇನೆ ಪಾತ್ರವನ್ನ ರೇಖಾ ಮಾಡಬೇಕು ಅನ್ನೋದು ಮೊದಲಿಗೆ ನಿರ್ಧಾರ ಆಯ್ತು. ಚಾರುದತ್ತನ ಪಾತ್ರನ ನಮ್ಮ ಶಂಕರ್ನಾಗ್ ನಿರ್ವಹಿಸಲಿ ಅಂತ ಗಿರೀಶ್ ಕಾರ್ನಾಡ್ ಅವರು ಇಷ್ಟಪಟ್ರು. ಆದ್ರೆ ಏನಾಯ್ತು ಅಂತ ಒಂದು ವಿರಾಮ ತಗೊಂಡು ಹೇಳ್ತೀವಿ. ಕೇಳ್ತಾರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕಿ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಶಂಕರ್ ನಾಗ್ ಅವರು ಚಾರುದತ್ತನ ಪಾತ್ರ ಮಾಡಬೇಕು ಅಂತ ಅವ್ರ ಪರವಾಗಿ ಗಿರೀಶ್ ಕಾರ್ನಾಡ್ ಎಷ್ಟೇ ಒತ್ತಾಯ ಮಾಡಿ ವಾದಿಸಿದ್ರು ಕೂಡ ಶಶಿ ಕಪೂರ್ ಅವರು ಒಪ್ಪಲಿಲ್ಲ. ಶೇಖರ್ ಸುಮನ್ ಅವರು ಚಾರುದತ್ತನ ಪಾತ್ರ ಮಾಡಬೇಕು ಅಂತ ನಮ್ಮ ಶಶಿ ಕಪೂರ್ ಅವರು ಮೊದಲೇ ನಿರ್ಧಾರ ಮಾಡಿದ್ರು. ಶಂಕರ್ ನಾಗ್ ಅವರು ಸಾಜಿ ಪಾತ್ರವನ್ನ ಮಾಡೋದು ಅಂತ ನಿರ್ಧಾರ ಆಯ್ತು. ಸಾಜಿ ಪಾತ್ರ ಚಿಕ್ಕದಾದ್ರೂ ತುಂಬಾ ಮುಖ್ಯವಾದ ಪಾತ್ರ, ಅದನ್ನು ಶಂಕರ್ ನಾಗ್ ಅವರು ಸಮರ್ಥವಾಗಿ ನಿರ್ವಹಿಸಿದ್ರು ಕೂಡ. ಶಂಕರ್ ನಾಗ್ ಅವರ ಜೋಡಿಯಾಗಿ ನೀನಾ ಗುಪ್ತಾ ಅವರು ಮದನಿಕೆಯ ಪಾತ್ರನ ಮಾಡಿದ್ರು.
ಚಾರುದತ್ತನ ಮಡದಿಯ ಪಾತ್ರವನ್ನ ಅನುರಾಧ ಪಟೇಲ್ ವಹಿಸಿದ್ರು. ಆರ್ಯಕನ ಪಾತ್ರನ ಕುನಾಲ್ ಕಪೂರ್ ಮಾಡಿದ್ರು. ಕುನಾಲ್ ಕಪೂರ್ ಶಶಿ ಕಪೂರ್ ಅವರ ಪುತ್ರ. ಬಹಳ ಮುಖ್ಯವಾದ ಶಕಾರ್ನ ಪಾತ್ರನ ಅಮಿತಾಬ್ ಬಚ್ಚನ್ ನಿರ್ವಹಿಸಿದ್ರು ಅಂತ ನಿರ್ಧಾರ ಆಗಿತ್ತು. ಆದ್ರೆ ಏನಾಯ್ತು ಅಂತ ಒಂದು ವಿರಾಮ ತಗೊಂಡು ಹೇಳ್ತೀವಿ. ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್. ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಶಕಾರನ ಪಾತ್ರನ ಗಿರಿ ಅಮಿತಾಬ್ ಬಚ್ಚನ್ ಮಾಡಬೇಕು ಅಂತ ನಿರ್ಧಾರ ಆಗಿತ್ತು. ಅವರು ಒಪ್ಕೊಂಡಿದ್ರು ಕೂಡ. ಅದೇ ಸಮಯದಲ್ಲಿ ಕೂಲಿ ಸಿನಿಮಾದ ಚಿತ್ರೀಕರಣದಲ್ಲಿ ಅಮಿತಾಬ್ ಬಚ್ಚನ್ ಅವರು ತುಂಬಾ ದೊಡ್ಡ ಒಂದು ಆಘಾತಕ್ಕೀಡಾಗಿದ್ರು. ಅಲ್ಲಿ ದೊಡ್ಡ ಸಮಸ್ಯೆಗೆ ಸಿಲುಕಿದ್ರು. ಒಂದು ತುಂಬಾ ಏಟ್ ಬಿದ್ದು ಅವರು ಆಲ್ಮೋಸ್ಟ್ ಪ್ರಾಣ ಕಳ್ಕೊಳ್ತಾರೆ ಅನ್ನೋ ಲೆವೆಲ್ ಕೊಟ್ಟೋಗಿತ್ತು. ಸೊ ಹಾಗಾಗಿ ಅವರು ಆ ಪಾತ್ರನ ಮಾಡೋಕ್ಕಾಗಲಿಲ್ಲ. ಕೊನೆಗೆ ಶಶಿ ಕಪೂರ್ ಅವರು ತಾವೇ ಆ ಪಾತ್ರನ ಮಾಡೋದು ಅಂತ ಡಿಸೈಡ್ ಮಾಡಿದ್ರು. ಅದ್ಭುತವಾಗಿ ಅಭಿನಯಿಸಿದ್ರು. ವಸಂತ ಸೇನೆ ಅಂತ ಚಿತ್ರನ ಕರೆಯೋದು ಅಂತ ನಿರ್ಧಾರ ಆಗಿದ್ರು ಕೂಡ ಅಲ್ಲಿನ ಸಂಭ್ರಮವನ್ನು ಗಮನಿಸಿ ಆ ಸಿನಿಮಾಗೆ ಉತ್ಸವ್ ಅಂತ ಹೆಸರಿಟ್ರು. ಈ ಚಿತ್ರದ ಶೂಟಿಂಗು ಸಂಪೂರ್ಣ ಬೆಂಗಳೂರಲ್ಲೇ ನಡೀತು. ಓಕೆ, ನಾನು ಆ ಶೂಟಿಂಗ್ ಹೋಗಿದ್ದೆ ನೋಡಕ್ಕೆ. ರಾಮನಗರದಲ್ಲಿ ಶೂಟಿಂಗ್ ನಡೀತಾ ಇತ್ತು. ನನ್ನ ಸ್ನೇಹಿತ ವಿನೋದ್ ಅಂತಿದ್ದ, ಅವನು ಕ್ಯಾಮ್ರಾಮ್ಯಾನ್, ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಕ್ಯಾಮ್ರಾ ವರ್ಕ್ ಮಾಡಿದ. ಅವನ ಸ್ನೇಹಿತ ಅದಕ್ಕೆ ಸಾಂಗ್ ರೆಕಾರ್ಡಿಂಗ್ ಮಾಡ್ತಿದ್ದ, ಸೌಂಡ್ ರೆಕಾರ್ಡಿಂಗ್ ಮಾಡ್ತಿದ್ದ. ಸೊ ನಾವು ಅವನನ್ನು ಮೀಟ್ ಮಾಡೋಕ್ಕೆ ಅಂತ ವಿ ವೆಂಟ್ ಟು ದಿ ಶೂಟಿಂಗ್. ಅಲ್ಲಿ ಐ ಹ್ಯಾಡ್ ದಿ ಆಪರ್ಚುನಿಟಿ ಆಫ್ ಮೀಟಿಂಗ್ ಶಶಿ ಕಪೂರ್. ನಿಮ್ಮ ಫೇವರೇಟ್ ಡ್ರೀಮ್ ಗರ್ಲ್? ಯೆಸ್, ರೇಖಾ. ರೇಖಾ ಶಶಿ ಕಪೂರ್ ಚಂದ್ರ ತುಂಬಾ ಇಷ್ಟ. ಶಶಿ ಕಪೂರ್ ಅವ್ರಿಗೆ ಯಾವ ಸಿನಿಮಾನೂ ಬಿಡಲ್ಲ, ಬಿಟ್ಟಿಲ್ಲ. ಶಶಿ ಕಪೂರ್ ಅವ್ರಿಗೆ ನಾನು ಆಕ್ಟ್ರು ಅಂತ ಪರಿಚಯ ಮಾಡ್ಕೊಟ್ಟ ನಮ್ಮ ವಿನೋದ್. ಆಮೇಲೆ ಆಮೇಲೆ ನಾನು ಆಕ್ಟರು, ಟಿ ವಿ ಸೀರಿಯಲು ಸಿನಿಮಾಲ್ ಆ್ಯಕ್ಟ್ ಮಾಡ್ತೀನಿ. ಆಮೇಲೆ ಐ ಆಮ್ ಫ್ರಮ್ ಥಿಯೇಟರ್ ಅಂದೆ. ನಾನು ಐ ಆಮ್ ಫ್ರಮ್ ಥಿಯೇಟರ್ ಅಂದ ತಕ್ಷಣ ಅವರು ಎಷ್ಟು ಖುಷಿಯಾಗ್ಬಿಟ್ರು ಅಂದರೆ, ಭಾಳ ತುಂಬ ಥಿಯೇಟರ್ ಪರ್ಸನ್ಸ್ ಅಂದರೆ ತುಂಬ ತುಂಬ ಗೌರವ ಅವ್ರಿಗೆ. ಸೊ ಯಾವ್ಯಾವ ನಾಟಕ ಅಂತೆಲ್ಲ, ನಾನು ಈ ಥರ ಇಂಗ್ಲೀಷ್ ನಾಟಕ ಮಾಡ್ತೀನಿ, ಕನ್ನಡ ನಾಟಕ ಮಾಡ್ತೀನಿ, ಶೇಕ್ಸ್ಪಿಯರ್ ಮಾಡೀನಿ ಅಂದೆ. ಓ ಸೋ ನೈಸ್, ಸೋ ನೈಸ್ ಅಂತ ತುಂಬ ತುಂಬ ಹೊತ್ತು ಮಾತಾಡಿಸಿ ಟೀ ಎಲ್ಲ ಕುಡಿಸಿ, ದೆನ್ ಹೀ ಇಂಟ್ರಡ್ಯೂಸ್ ಮಿಟ್ ದ ಕ್ಯಾಮ್ರಾಮನ್ ಅಶೋಕ್ ಮೆಹ್ತಾ ಅಂತ. ಅಶೋಕ್ ಮೆಹ್ತಾ ಏ ಅಂತ ಕ್ಯಾಮ್ರಾಮನ್ ಅವರು, ಅಯ್ಯಪ್ಪ ಸೂಪರ್. ಎನಿವೆ ಬಿಡು, ಒಟ್ಟಿನಲ್ಲಿ ಬೆಂಗಳೂರಲ್ಲಿ ನಡೀತು ಅದಕ್ಕೆ ನೀವು ಸಾಕ್ಷಿ ಅಂತ ಗೊತ್ತಾಯ್ತು. ಎಸ್, ಉತ್ಸವ ಸಿನಿಮಾದ ವಿಶೇಷ ಇನ್ನೊಂದೇನು ಅಂದ್ರೆ ಆ ಕಾಲಘಟ್ಟದ ಸಾಂಸ್ಕೃತಿಕ ವೈಭವವನ್ನ ಈ ಸಿನಿಮಾದಲ್ಲಿ ಸೆರೆ ಹಿಡಿದಿತ್ತು. ಗಿರೀಶ್ ಕಾರ್ನಾಡ್ ವಾತ್ಸಾಯನ ಪಾತ್ರನ ಕೂಡ ಈ ಚಿತ್ರದಲ್ಲಿ ತಂದಿದ್ರು. ಅಮ್ಜದ್ ಖಾನ್ ಆ ಪಾತ್ರನ ನಿರ್ವಹಿಸಿದ್ರು. ಉತ್ಸವ ಚಿತ್ರ ಕುರಿತು ಇನ್ನಷ್ಟು ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ ಒಂದು ವಿರಾಮದ ನಂತರ. ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯಾದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಉತ್ಸವ ಸಿನಿಮಾ ಬಗ್ಗೆ ಮಾತಾಡ್ತಿದ್ವಿ. ಉತ್ಸವ ಸಿನಿಮಾದ ಹಾಡುಗಳು ಬಹಳ ವಿಶೇಷವಾಗಿದ್ವು. ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರು ಸಂಗೀತ ಸಂಯೋಜನೆ ಮಾಡಿದ್ರು. ಲತಾ ಮಂಗೇಶ್ಕರ್ ಮತ್ತೆ ಆಶಾ ಭೋಸ್ಲೆ ಬಹಳ ಕಾಲದ ನಂತರ ಜೊತೆಯಾಗಿ ಈ ಸಿನಿಮಾಗೋಸ್ಕರ ಹಾಡಿದ್ರು. ಚಂದ್ರು, ಈ ಸಿನಿಮಾದಲ್ಲಿ ಲತಾ ಮಂಗೇಶ್ಕರ್ ಮತ್ತೆ ಆಶಾ ಭೋಸ್ಲೆ ಇಬ್ರು ಸೇರಿ ಒಂದು ಹಾಡನ್ನ ಹಾಡಿದ್ದಾರೆ. ಅಂದ್ರೆ ತುಂಬಾ ವರ್ಷಗಳ ನಂತರ ಜೊತೆಯಾಗಿ ಹಾಡಿದ ಹಾಡು ಇದು. ಅದು ನಿಮ್ಮ ಅಜ್ಜಿ ಬೈತಾಲ, ನಿಮ್ಮ ಅಜ್ಜಿ ಸಾವಿತ್ರಿ ಬಹಳ ಪ್ರಿಯವಾದ ಹಾಡು. ಮನ್ ಕ್ಯೂ ಬೆಹಕಾರೆ ಬೆಹಕಾ ಆದಿ ರಾತ್ ಕೋ ಅಂತ. ನಮ್ಮಜ್ಜಿ ನಮ್ಮಜ್ಜಿ ಯಾವಾಗ್ಲೂ ಈ ಹಾಡನ್ನ ಹೇಳು 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 ಅಂತ ನನ್ನ ತಂಗಿಗೆ ಪೀಡಿಸ್ತಾ ಇದ್ರು. ಅವ್ ಕೇಳಿದಾಗೆಲ್ಲ ಪಾಪ ನನ್ನ ತಂಗಿ ಭಾರತಿ ಕಸಿನ್, ಆಕೆ ತುಂಬಾ ತಾಳ್ಮೆಯಿಂದ ಹಾಡು ಪೂರ್ತಿ ಹಾಡೋರು. ಸೊ ನಮ್ಗೆ ಈ ಹಾಡು ಒಂಥರ ಫ್ಯಾಮಿಲಿ ಸಾಂಗ್ ಆಗಿತ್ತು ನಮ್ಮಜ್ಜಿಯಿಂದ. ಎನಿವೆ, ಅನುರಾಗ್ ಪಾದ್ವಾಲ್ ಅವರು ಕೂಡ ಮೇರಾ ಮನ್ ಭಾಜೆ ಬೃದಂಗ್ ಅಂತ ಒಂದು ಹಾಡನ್ನ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಆಮೇಲೆ ಸುರೇಶ್ ವಾಡ್ಕರ್, ಸುರೇಶ್ ವಾಡ್ಕರ್ ಅವರು ಒಂದು ಹಾಡು ಚೆನ್ನಾಗಿದೆ. ಸಾಂಜದಲೇ ಗಗನ ತಲೆ ಅಂತ ಸೂಪರ್ ಹಾಡಲ್ಲ, ಅದ್ಭುತವಾದ ಹಾಡುಗಳಿದೆ ಈ ಸಿನಿಮಾದಲ್ಲಿ. ಏನಂದ್ರೆ ಈ ಸಿನಿಮಾದಲ್ಲಿ ಹಾಡು ಹೇಳಿದ್ದಕ್ಕೆ ಅದೇ ಮೇರೆ ಮನ್ ಬಾಜೆ ಮೃದಂಗ, ಆ ಹಾಡಿಗೆ ಅನುರಾಧ ಪೌಡ್ವಾಲ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ತು. ರೇಖಾರಂತ ಸ್ಟಾರ್ನ ಹಾಕೊಂಡು ತಮ್ಮ ಒಳನೋಟಗಳನ್ನ ಹೇಳೋದಿಕ್ಕೆ ಕಾರ್ನಾಡ್ ಅವರು ಬಹಳ ಶ್ರಮಿಸಿದ್ರು. ಎಲ್ಲಾ ವ್ಯಾಪಾರಿ ಒತ್ತಡಗಳ ನಡುವೆ ಕೊನೆಗೂ ಕಾರ್ನಾಡರ ಚಿತ್ರವಾಗಿ
ಉತ್ಸವ ರೂಪುಗೊಳ್ತು. 1.5 ಕೋಟಿ ರೂಪಾಯಿಗಳ ಇಂತಹ ಬಿಗ್ ಬಜೆಟ್ ಸಿನಿಮಾನ ನಿರ್ದೇಶಿಸಿದ್ದು ಅಂದರೆ ಆ ಕಾಲದಲ್ಲಿ 1.5 ಕೋಟಿ ಈಸ್ ಎ ಬಿಗ್ ಮನಿ ಅಲ್ವಾ. ಕಾರ್ನಾಡ್ ಅವರ ವೃತ್ತಿ ಜೀವನದಲ್ಲಿ ಮಹತ್ತರವಾದ ಒಂದು ಸಂಗತಿ ಅಂತಲೇ ಹೇಳ್ಬೋದು. ಕಾರ್ನಾಡ್ ಅವರು ತಾವು ನಿರ್ದೇಶನ ಮಾಡಿದ ಚಿತ್ರಕ್ಕೆ ಪರಿಸರ ಕಾಳಜಿಗಾಗಿ ಇರುವ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಆ ಚಿತ್ರ ಯಾವುದು ಅಂತ ಒಂದು ವಿರಾಮ ತಗೊಂಡು ಹೇಳ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಗಿರೀಶ್ ಕಾರ್ನಾಡ್ ಅವರು ಜನಪದ ಕಥೆಗಳನ್ನ ತಮ್ಮ ನಾಟಕಗಳಲ್ಲಿ ಸಮರ್ಥವಾಗಿ ಬಳಸ್ಕೊಂಡವರು. ಅವರು ಇದೇ ರೀತಿಯಲ್ಲಿ ಜನಪದ ಕಥೆಯೊಂದನ್ನು ಸಮರ್ಥವಾಗಿ ಬಳಸಿ ರೂಪಿಸಿದಂಥ ಚಿತ್ರ ಚೆಲುವಿ. ಹೂ ಬಿಡುವ ಮರವಾಗುವ ವರವನ್ನು ಪಡೆದ ಹಳ್ಳಿಯ ಹುಡುಗಿ ಚೆಲುವಿ, ಅವಳು ಮಾನವರ ನಡುವೆ ಇರುವ ಹಾಗೆ ಕಾಡಿನ ನಡುವೆ ಕೂಡ ಇರುವಂಥವಳು. ಆಕಸ್ಮಿಕವಾಗಿ ಅವಳ ಈ ರಹಸ್ಯವನ್ನು ತಿಳಿದ ಹಳ್ಳಿಯ ಮುಖ್ಯಸ್ಥನ ಮಗ ಅವಳನ್ನು ಮದುವೆ ಆಗ್ತಾನೆ. ಅವರಿಬ್ಬರನ್ನ ಹೊರತುಪಡಿಸಿದರೆ ಉಳಿದವರಿಗೆ ಈ ರಹಸ್ಯ ಗೊತ್ತಿರೋದಿಲ್ಲ. ಆದರೆ ಹಳ್ಳಿಯವರ ಕೆಟ್ಟ ಕುತೂಹಲದಿಂದ ಅವಳ ಮಾನವ ರೂಪ ಹೋಗುತ್ತೆ. ಹೀಗೆ ಪರಿಸರ ಕಾಳಜಿಯನ್ನು ಬಿಂಬಿಸಿದ ಚಿತ್ರಕ್ಕೆ ಉತ್ತಮ ಪರಿಸರ ಕಾಳಜಿಗಾಗಿ ರಾಷ್ಟ್ರ ಪ್ರಶಸ್ತಿ ಸಿಕ್ತು ನಮ್ಮ ಗಿರೀಶ್ ಕಾರ್ನಾಡ್ ಅವರಿಗೆ. ಅಷ್ಟೇ ಅಲ್ಲ, ಹಲವು ಚಿತ್ರೋತ್ಸವಗಳಲ್ಲಿ ಅದು ಭಾಗಿಯಾಗಿ ಹಲವಾರು ಬಹುಮಾನಗಳನ್ನ ಕೂಡ ಪಡ್ಕೊಳ್ತು. ಚಿತ್ರದ ನಾಯಕಿ ಪಾತ್ರಕ್ಕೆ ಹೊಸ ಮುಖವಾಗಿ ಕಾರ್ನಾಡ್ ಅವರು ಪರಿಚಯಿಸಿದ ಸೊನಾಲಿ ಕುಲಕರ್ಣಿ ಮುಂದೆ ಉತ್ತಮ ಕಲಾವಿದೆಯಾಗಿ ಬೆಳೆದರು. ಪ್ರಶಾಂತ್ ರಾವ್ ಮತ್ತೆ ಗಾರ್ಗಿ ಕೂಡ ಈ ಸಿನಿಮಾದಲ್ಲಿ ಅತ್ಯುತ್ತಮವಾದ ಅಭಿನಯವನ್ನು ನೀಡಿದರು. ಗಿರೀಶ್ ಕಾರ್ನಾಡ್ ಅವರು ನಿರ್ದೇಶನ ಹೊಣೆಗಾರಿಕೆ ಜೊತೆ ಹಳ್ಳಿಯ ಮುಖ್ಯಸ್ಥನ ಪಾತ್ರ ಮಾಡಿದ್ರು. ನೀವು ಕೇಳ್ತಾ ಇದ್ರಿ 92.7 ಬಿಗ್ ಎಫ್ಎಂ ಅಲ್ಲಿ ಗಿರೀಶ್ ಕಾರ್ನಾಡ್ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ನಮ್ಮ ಗಿರೀಶ್ ಕಾರ್ನಾಡ್ ಅವರ ಮೈಲಿಗಲ್ಲಿನಂತಹ ಇನ್ನೊಂದು ಮಹತ್ವದ ಚಿತ್ರದ ಬಗ್ಗೆ ನಾವು ಮುಂದಿನ ಭಾಗದಲ್ಲಿ ಹೇಳ್ತೀವಿ. ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಕುವೆಂಪು ಅವರ ಕಾನೂರ ಹೆಗ್ಗಡತಿ ಗಿರೀಶ್ ಕಾರ್ನಾಡ್ ಅವರಿಗೆ ತುಂಬಾ ಇಷ್ಟವಾದಂತಹ ಒಂದು ಕಾದಂಬರಿ. ಅದನ್ನ ಮೊದಲು ದೆಹಲಿ ದೂರದರ್ಶನಕ್ಕೆ 13 ಕಂತುಗಳ ಧಾರಾವಾಹಿಯಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಆದರೆ ಕೃತಿಯ ವ್ಯಾಪ್ತಿ ಬಹಳ ದೊಡ್ಡದಾಗಿದ್ದರಿಂದ ಅದನ್ನ ಸಿನಿಮಾ ಆಗಿ ಮಾಡಬೇಕು ಅಂತ ಕಾರ್ನಾಡ್ ಅವರು ತೀರ್ಮಾನ ಮಾಡಿದ್ರು. ಬಹಳ ಮುಖ್ಯವಾದ ಸುಬ್ಬಮ್ಮನ ಪಾತ್ರಕ್ಕೆ ತಾರಾ ಅವರನ್ನ ಆಯ್ಕೆ ಮಾಡಿಕೊಂಡಿದ್ದು ಕಾರ್ನಾಡರ ದಿಟ್ಟ ನಿರ್ಧಾರವಾಗಿತ್ತು. ಅಲ್ಲಿವರೆಗೂ 180ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಕೂಡ ತಾರಾ ಅವರ ಪ್ರತಿಭೆಗೆ ಅವಕಾಶ ಆಗುವಂತ ಪಾತ್ರ ಯಾವುದು ಸಿಕ್ಕಿರಲಿಲ್ಲ. ಈ ಮೂಲಕ ತಾರಾ ತಾವೆಷ್ಟು ಪ್ರತಿಭಾವಂತರು ಅನ್ನೋದನ್ನ ರುಜುವಾತುಪಡಿಸಿದ್ರು. ಮುಂದೆ ಅವರ ವೃತ್ತಿ ಜೀವನ ಹೊಸ ಎತ್ತರಕ್ಕೆ ಏರ್ತು. ಕಾದಂಬರಿಯ ಕೊನೆಯ 200 ಪುಟಗಳ ಕಥೆಯನ್ನ ಕಾರ್ನಾಡ್ ಅವರು ಚಿತ್ರದಲ್ಲಿ ಪ್ರಧಾನವಾಗಿ ಬಳಸ್ಕೊಂಡಿದ್ರು. ಸುಬ್ಬಮ್ಮ, ಸೀತೆ, ಗಂಗಿ ಮೊದಲಾದ ಸ್ತ್ರೀ ಪಾತ್ರಗಳ ಮೂಲಕವೇ ಕಥೆಯನ್ನ ಅವರು ರೂಪಿಸಿದ ಕ್ರಮ ಗಮನ ಸೆಳೆಯುವ ಹಾಗಿತ್ತು. ಗಂಗಿ ಪಾತ್ರನ ಕಾದಂಬರಿನಲ್ಲಿ ಇರೋದಕ್ಕಿಂತಲೂ ಭಿನ್ನವಾಗಿ ತೋರಿಸುವ ಮೂಲಕ ಕತೆಗೆ ಹೊಸತನವನ್ನ ಗಿರೀಶ್ ಕಾರ್ನಾಡ್ ಅವರು ತಂದಿದ್ರು. ಕಾನೂರು ಹೆಗ್ಗಡತಿ ಚಿತ್ರದ ಬಗ್ಗೆ ಇನ್ನಷ್ಟು ವಿವರಗಳನ್ನ ನಾನು ನಿಮಗೆ ಕೊಡ್ತೀವಿ ಒಂದು ವಿರಾಮದ ನಂತರ. ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಕಾನೂರು ಹೆಗ್ಗಡತಿ ಕೃತಿಯನ್ನ ದುಡಿಯುವ ಮತ್ತು ಆಳುವ ವರ್ಗದ ಸಂಘರ್ಷದ ಕಥೆಯಾಗಿ ಹೇಳಿದ್ದು ಕಾರ್ನಾಡರ ಮಹತ್ವದ ಸಾಧನೆ ಅಂತಲೇ ಹೇಳ್ಬೋದು. ಅವರು ಸೇರೆಗಾರನ ಪಾತ್ರವನ್ನ ಇದಕ್ಕೆ ಸಮರ್ಥವಾಗಿ ಬಳಸ್ಕೊಂಡ್ರು. ಕೆಲಸಗಾರರ ಮೇಲೆ ದರ್ಪ ತೋರಿಸುವ ಅವನು ಚಂದ್ರೇಗೌಡನನ್ನ ವಿನಯದಿಂದನೂ ಮತ್ತೆ ಸುಬ್ಬಮ್ಮನನ್ನ ಅನುನಯದಿಂದನೂ ಒಲಿಸ್ಕೊಳ್ತಾನೆ. ಸುಬ್ಬಮ್ಮನ ಜೊತೆ ಅವನು ಸಂಬಂಧನ ಬೆಳೆಸೋದು ಕೂಡ ಅಧಿಕಾರದ ಆಸೆಯಿಂದಲೇ. ಇದನ್ನ ಕಾರ್ನಾಡ್ ಅವರು ಸುಬ್ಬಮ್ಮನ ರಸಕ್ಷಣಗಳನ್ನ ಮಾತ್ರ ಚಿತ್ರಿಸುವ ಮೂಲಕ ಸಮರ್ಥವಾಗಿ ತೋರಿಸಿದ್ದಾರೆ. ಸೇರೆಗಾರನ ಪಾತ್ರನ ನಿರ್ವಹಿಸುವ ಮೂಲಕ ಅಲ್ಲಿವರೆಗೆ ಕಂಠದಾನ ಕಲಾವಿದರು ಅಂದಷ್ಟೇ ಪ್ರಸಿದ್ಧರಾಗಿದ್ದ ನಮ್ಮ ಶ್ರೀನಿವಾಸ ಪ್ರಭು ಅವರು ತಾವೆಷ್ಟು ಪ್ರತಿಭಾವಂತ ನಟರು ಅನ್ನೋದನ್ನ ಸಾಬೀತು ಮಾಡಿದ್ರು. ಗಿರೀಶ್ ಕಾರ್ನಾಡ್ ಅವರು 674 ಪುಟಗಳ ಬೃಹತ್ ಕಾದಂಬರಿಯನ್ನ ಸಮರ್ಥವಾಗಿ ಚಿತ್ರಕ್ಕೆ ಅಳವಡಿಸಿದ್ದು ಮಾತ್ರವಲ್ಲದೆ ತಾವೇ ಚಂದ್ರೇಗೌಡನ ಪಾತ್ರ ಕೂಡ ಮಾಡಿದ್ರು. ಜ್ಞಾನಪೀಠ ಪುರಸ್ಕೃತ ಕುವೆಂಪು ಅವರ ಈ ಕಾದಂಬರಿಯ ಶೂಟಿಂಗ್ ಮಾಡ್ತಿದ್ದಾಗಲೇ ಗಿರೀಶ್ ಕಾರ್ನಾಡ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಒಂದು ವಿಶೇಷ ಅಂತಲೇ ಹೇಳ್ಬೋದು.
ಗಿರೀಶ್ ಕಾರ್ನಾಡ್ ಅವರ ವೃತ್ತಿ ಜೀವನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ ಒಂದು ವಿರಾಮದ ನಂತರ. ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಗೀತಾ, ಗಿರೀಶ್ ಕಾರ್ನಾಡ್ ಅವರದು ಒಂದು ರೆಕಾರ್ಡ್ ಇದೆ. ಏನು? ಅವರು 9 ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ದಾರೆ. ಅದಲ್ಲೇನು ರೆಕಾರ್ಡ್? ಆ 9 ಸಿನಿಮಾಗಳಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ವಾವ್, ಇದು ವಿಷಯ ಅಲ್ವಾ? ಅದು ರೆಕಾರ್ಡ್. ಎಲ್ಲ ಜೋರಾಗಿ ಒಂದು ಚಪ್ಪಾಳೆ ಮೂಲಕ ಅಮೇಝಿಂಗ್ ಫೀಟ್. ಅದು ಒಂಥರ ಅಂದ್ರೆ ಡೈರೆಕ್ಟ್ ಮಾಡಿರೋ 9 ಸಿನಿಮಾಗಳಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಅಂದ್ರೆ ಇನ್ನೆಂತ ಅದ್ಭುತವಾದ ನಿರ್ದೇಶಕರು, ಬರಹಗಾರರು ಎಲ್ಲ ಆಗ್ತಾರಲ್ವಾ, ಕಲಾವಿದರು. 4 ಸಾಕ್ಷ್ಯಚಿತ್ರಗಳನ್ನು ಅವರು ಡೈರೆಕ್ಟ್ ಮಾಡಿದ್ದಾರೆ. ಅವುಗಳಲ್ಲಿ ದಿ ಲ್ಯಾಂಪ್ ಇನ್ ದಿ ನೀಶ್ ಸಾಕ್ಷ್ಯಚಿತ್ರಕ್ಕೆ ಸ್ವರ್ಣ ಕಮಲದ ಗೌರವವನ್ನು ಪಡ್ಕೊಂಡಿದ್ದಾರೆ. ಬಿಬಿಸಿ ಅವರಿಗೋಸ್ಕರ 13 ಕಂತುಗಳಲ್ಲಿ ಭಗವದ್ಗೀತೆಯನ್ನು ಧಾರಾವಾಹಿಯಾಗಿ ಸಮರ್ಥವಾಗಿ ಚಿತ್ರೀಕರಿಸಿದ್ದು ಕೂಡ ಗಿರೀಶ್ ಕಾರ್ನಾಡ್ ಅವರ ಒಂದು ಸಾಧನೆ ಅಂತಲೇ ಹೇಳ್ಬೋದು. ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಗೌರವವನ್ನು ಪಡೆದಿರುವ ಅವರಿಗೆ ತಲೆದಂಡ ಕೃತಿಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವ ಸಿಕ್ಕಿದೆ. ಶ್ಯಾಮ್ ಬೆನ್ಗಲ್ ಅವರ ಭೂಮಿಕಾ ಚಿತ್ರದ ಚಿತ್ರಕಥೆಗೋಸ್ಕರ ರಾಷ್ಟ್ರ ಪ್ರಶಸ್ತಿಯನ್ನು ಕಾರ್ನಾಡ್ ಅವರು ಪಡ್ಕೊಂಡಿದ್ದಾರೆ. ಅಂತರಾಳ್, ಸ್ವರಾಜ್ನಾಮ, ಕಾನೂರ್ ಕಿ ಠಾಕುರಾಣಿ, ಇದು ಇವರು ಕಿರುತೆರೆಗೆ ನಿರ್ದೇಶನ ಮಾಡಿದಂಥ ಧಾರಾವಾಹಿಗಳು. ಅದರಲ್ಲಿ ಅಂತರಾಳ್ ಅನ್ನೋ ಟಿವಿ ಸೀರಿಯಲ್ ಅಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ. ಗೊತ್ತು. ಮಂಥನ ಚಿತ್ರದ ಅಭಿನಯಕ್ಕೋಸ್ಕರ ಪಶ್ಚಿಮ ಬಂಗಾಳ ಸರ್ಕಾರದ ಶ್ರೇಷ್ಠ ನಟ ಪ್ರಶಸ್ತಿ ಪಡೆದಿರುವ ಕಾರ್ನಾಡರಿಗೆ ಕರ್ನಾಟಕ ಸರ್ಕಾರದಿಂದ ಈ ಗೌರವ ಸಂತ ಶಿಶುನಾಳ ಶರೀಫ ಈ ಸಿನಿಮಾಕ್ಕೋಸ್ಕರ ಸಿಕ್ಕಿದೆ. ಈ ಸಂತ ಶಿಶುನಾಳ ಶರೀಫ್ ಈ ಸಿನಿಮಾನ ನಮ್ಮ ಸಿ ಕೆ ಚಂದ್ರವ್ರು ಎಷ್ಟು ಸಲ ನೋಡಿದ್ದಾರೆ ಹೇಳಿ. ನಾನು ಆ ಸಿನಿಮಾನ ಹೆಂಗೆ ನೋಡಿದೆ ಗೊತ್ತಾ? ಬೆಳಿಗ್ಗೆ ಮಾರ್ನಿಂಗ್ ಶೋ ಹೋದೆ. ತುಂಬ ಇಷ್ಟವಾಯ್ತು ನಂಗೆ ಸಿನಿಮಾ. ಸೊ ಇಂಟರ್ವಲಲ್ಲಿ 100 ಶೋ ಟಿಕೆಟ್ ತೊಗೊಂಡೆ. ಇಂಟರ್ವಲ್ 100 ಶೋ ನಡಿಬೇಕಾದ್ರೆ ಇನ್ನೂ ಇಷ್ಟ ಆಯ್ತು ನಂಗೆ ಸಿನಿಮಾ. ಮತ್ತೆ 100 ಶೋ ಇಂಟರ್ವಲ್ನಲ್ಲಿ ಮ್ಯಾಟ್ನಿ ಟಿಕೆಟ್ ತೊಗೊಂಡೆ. ಮ್ಯಾಟ್ನಿ ಇಂಟರ್ವಲ್ನಲ್ಲಿ ಫಸ್ಟ್ ಶೋ ಟಿಕೆಟ್ ತೊಗೊಂಡೆ. ಫಸ್ಟ್ ಶೋ ಇಂಟರ್ವಲ್ನಲ್ಲಿ ಸೆಕೆಂಡ್ ಶೋ ಟಿಕೆಟ್ ತೊಗೊಂಡೆ. ಮತ್ತೆ ಮಾರನೇ ದಿವಸ ಬೆಳಗ್ಗೆ ಹೋಗಿ ಹಂಗೆ ಸಿನಿಮಾ ನೋಡಿದ್ದೀನಿ. 2 ದಿವಸ ಕಂಟಿನ್ಯೂಸ್ ಆಗಿ ನೋಡಿದ್ದೀನಿ. ಒಂದೇ ಸಿನಿಮಾ 10 ಸಲ ನೋಡಿದ್ದೀನಿ. ಒಟ್ಟು 27 ಸಲ. ಎಷ್ಟು ಚೆನ್ನಾಗಿ ಅಭಿನಯ. ಒಟ್ಟು ನಾನು ಈ ಸಂತ ಶಿಶುನಾಳ ಶರೀಫ ಸಿನಿಮಾನ 27 ಸಲ ನೋಡಿದ್ದೀನಿ. ಎಷ್ಟು ಸಲ ನೋಡಿದ್ರು ಬೋರ್ ಆಗಲ್ಲ. ನನಗೆ ತುಂಬಾ ಇಷ್ಟವಾದ ಸಿನಿಮಾ ಅದು. ಅದು ನಿಮ್ಮ ರೆಕಾರ್ಡ್. ಈಗ ನಾವು ಗಿರೀಶ್ ಕಾರ್ನಾಡ್ ಮಾತಾಡೋಣ. ಡಾಕ್ಟರ್ ಸರಸ್ವತಿ ಗಣಪತಿ ಅವರನ್ನ 1980 ಮದುವೆಯಾದ ಗಿರೀಶ್ ಕಾರ್ನಾಡ್ ಅವರಿಗೆ ಶಾಲ್ಮಲ್ಲಿ ರಾಧಾ ಮತ್ತು ರಘು ಅಮೇಯ ಅಂತ ಇಬ್ಬರು ಮಕ್ಕಳಿದ್ದಾರೆ. ಜ್ಞಾನಪೀಠದಿಂದ ಹಿಡಿದು ಹಲವು ಉನ್ನತ ಗೌರವಗಳನ್ನು ಪಡೆದಿರುವ ಸಾಧಕ ಗಿರೀಶ್ ಕಾರ್ನಾಡರನ್ನ ರೆಟ್ರೋ ಮಿತಿನಲ್ಲಿ ಹಿಡಿದಿಡೋದು ಕಷ್ಟ ಅಂತಾನೆ ಹೇಳ್ಬೋದು. ಅವರ ಸಾಧನೆಯ ಕೆಲವು ಮುಖಗಳನ್ನ ಮಾತ್ರ ನಾವು ಇಲ್ಲಿ ಹೇಳೋದಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಅಂತಾನೆ ಹೇಳ್ತಿದ್ದೀವಿ. ಪ್ರತಿ ವಾರದ ಹಾಗೇನೆ ಈಗಲೂ ಕೂಡ ನಮಗೆ ಶ್ರೀಧರ್ ಮೂರ್ತಿ ಅವರು ಬಹಳ ರಿಸರ್ಚ್ ಮಾಡಿ ಸಹಾಯ ಮಾಡಿ ನಮಗೆ ಬೇಕಾದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಇನ್ನೊಬ್ಬರ ಸಾಧಕರ ವಿಷಯ ತಗೊಂಡು ನಿಮ್ಮ ಎದುರಿಗೆ ಬರ್ತೀವಿ. ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ರೆಟ್ರೋ ಟಾಕೀಸ್, ಬೆಳ್ಳಿ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಪಾನಿಪೂರಿ ತಿಂದುಕೊಂಡು ಹೋಗೋ ಸಮಯ ಬಂದೇ ಬಿಡ್ತು. ಪಾನಿಪುರಿ ತಿಂದುಕೊಂಡು ಓಕೆ, ನಾನು ಮಸಾಲಾ ಪುರಿನೂ ತಿಂತೀನಿ, ಪಾನಿಪುರಿನೂ ತಿಂತೀನಿ. ಅದಕ್ಕೆ ಎಲ್ಲ ತಿಂಡಿ ಪೋತಾನ ದಡಿರಿ.